नमस्कार नान शर्मिता शेट्टी राज्यसभा कांग्रेस अभ्यर्थी नामपत्र सलीके मोदलने अभ्यर्थिया जयराम रमेश एरने अभ्यर्थिया मंसूर अली खान कांग्रेस मंसूर अली खान बी फॉर्म को इलोंदिष्टु राजकीय चदुरंगद आट के कारण आगे जेडीएस के चेकमेट कोडोदक्के सिद्धरामय्य अवरे ई हेसरन्न घोषणे माडिसिद्दारे अंत चर्चेगळु आगता इदे बट कांग्रेस इंद निरीक्षेगळिद्दिद्दु ओंदु स्थान अंत ईजी आगि अवरु गेद्कोंडु बिडबहुदु सो एरडने अभ्यर्थियन्न निल्लिस्तारे अन्नो लेक्काचारगळु इरलिल्ल बट आल् आफ् सडन् ईग मंसूर अली खान् अवरिगे बी फॉर्म कोट्टिद्दारे इन्नु नाळे बीजेपी अभ्यर्थिगळिंद नामपत्र सल्लिके आगुत्ते निर्मला सीतारामन मते नट जग्गेश के बीफॉर्म कोट्टिद्दारे हागागि नाळे नामपत्र सल्लिके माड्तारे जोतेगे नाळे जेडीएस अभ्यर्थी कुपेंद्र रेड्डी अवरु कूड नामपत्र सल्लिकेगे सिद्धतेगळन्नु माड्कोळ्ता इद्दारे ಈಗ ಮೂರಂತೂ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಈಜಿ ಆಗುತ್ತೆ ಬಿಜೆಪಿಯಿಂದ ಎರಡು ಕಾಂಗ್ರೆಸ್ಸಿಂದ ಒಂದು ಆದ್ರೆ ನಾಲ್ಕನೇ ಅಭ್ಯರ್ಥಿಗೋಸ್ಕರ ಈಗ ಒಂದಕಡೆ ಕಾಂಗ್ರೆಸ್ಸಿಂದನು ಬಿ ಫಾರ್ಮ್ ಕೊಟ್ಟಿದ್ದಾರೆ ಇನ್ನೊಂದಕಡೆ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಎರಡು ಪಕ್ಷಗಳ ವೋಟ್ಗಳು ಮುಖ್ಯ ಆಗುತ್ತೆ ಹಾಗಾಗಿ ಬಿಜೆಪಿ ಅವರು ಈಗ ಜೆಡಿಎಸ್ ಗೆ ಸಪೋರ್ಟ್ ಮಾಡ್ತಾರೆ ಅಂತ ಚರ್ಚೆಗಳು ನಡೆಯತಾ ಇದೆ ಅಫೀಷಿಯಲ್ ಆಗಿ ಅಲ್ಲದೆ ಇದ್ರೂ ಕೂಡ ಇದು ರಾಜಕೀಯ ಲೆಕ್ಕಾಚಾರ ಆಗಿರೋದ್ರಿಂದ ಆಫ್ ಕೋರ್ಸ್ ಯಾರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅದು ಅವರವರ ಇಷ್ಟ ಸಪೋರ್ಟ್ ಮಾಡೋದು ಬಟ್ ಬಿಜೆಪಿ ಅವರು ಜೆಡಿಎಸ್ ಗೆ ಸಪೋರ್ಟ್ ಮಾಡಬಹುದು ಅಂತ ಅವರು ಚಿಂತನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ ಬಟ್ ಕಾಂಗ್ರೆಸ್ ಅತ್ರ ಡೈರೆಕ್ಟ್ ಆಗಿ ಕುಪೇಂದ್ರ ರೆಡ್ಡಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಕಾಂಗ್ರೆಸ್ ಈಗ ಎರಡನೇ ಅಭ್ಯರ್ಥಿ ಹಾಕಿರೋದ್ರಿಂದ ಈಗ ಲೆಕ್ಕಾಚಾರಗಳು ಏನಾಗಬಹುದು ಪೈಪೋಟಿ ನಡೆಯತಾ ಇದೆ ಇನ್ನು ರಾಜ್ಯದಿಂದ ರಾಜ್ಯಸಭೆಗೆ ಇರೋದಕ್ಕೆ ಪೈಪೋಟಿ ನಡೆಯತಾ ಇದೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ಬಿಜೆಪಿ ಇಂದ ಇಬ್ರು ಕಾಂಗ್ರೆಸ್ ಇಂದ ಒಬ್ಬರಂತೂ ನಿರಾಯಾಸವಾಗಿ ಗೆದ್ದುಬಿಡ್ತಾರೆ ಬಟ್ ಇನ್ನೊಂದು ಸ್ಥಾನ ಇದೆಯಲ್ಲ ಯಾರಿಗೆ ಅವಕಾಶ ಸಿಗುತ್ತೆ ಯಾರು ಗೆಲ್ತಾರೆ ಈಗ ನಾಳೆ ಸಂಜೆಯೊಳಗೆ ನಾಮಿನೇಷನ್ ಫೈಲ್ ಮಾಡಲೇಬೇಕು ಅಷ್ಟೊಳಗೆ ರಾಜಕೀಯದ ಲೆಕ್ಕಾಚಾರ ಏನನಾಗುತ್ತೆ ಯಾವ ಯಾವ ಪಕ್ಷಗಳು ಯಾವ ಯಾವ ತರ ಮಾತುಕತೆಯನ್ನ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅದು ನೋಡಬೇಕಾಗುತ್ತೆ ಅದು ಕುತೂಹಲ ಮೂಡಿಸ್ತಾ ಇದೆ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 45 ಓಟ್ಗಳು ಬೇಕಾಗುತ್ತೆ ಅದು ಶಾಸಕರ ಮತಗಳು ಇಲ್ಲಿ ಜನ ಡೈರೆಕ್ಟ್ ಆಗಿ ಓಟ್ ಹಾಕಂಗಿಲ್ಲ ಇದು ರಾಜ್ಯಸಭೆಯ ಪ್ರಕ್ರಿಯೆ ಎಂಎಲ್ಎಗಳು ಓಟ್ ಹಾಕಬೇಕಾಗಿರೋದ್ರಿಂದ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 45 ಓಟ್ ಬೇಕಾಗುತ್ತೆ ಹಂಗ ನೋಡಕೋದ್ರೆ ಬಿಜೆಪಿ ಇಂದನು ಮಿಕ್ಕುತ್ತೆ ಓಟ್ಗಳು ಜೊತೆಗೆ ಕಾಂಗ್ರೆಸ್ ಇಂದನು ಓಟ್ ಮಿಕ್ಕುತ್ತೆ ಜೆಡಿಎಸ್ ಗೆ ಅನಿವಾರ್ಯವಾಗಿ 13 ಓಟ್ಗಳು ಬೇಕಾಗುತ್ತೆ ಗೆಲ್ಲಬೇಕು ಅಂತಂದ್ರೆ ಜೆಡಿಎಸ್ 32 ಮತಗಳಿದೆ ಎಂಎಲ್ಎಗಳು 32 ಇರೋದ್ರಿಂದ ಮತಗಳು 32 ಅವರಿಗೆ ಸಪೋರ್ಟ್ ಬೇಕಾಗುತ್ತೆ ಸೋ ಹಾಗಾಗಿ ಇದು ವಿಧಾನಸಭೆ ಬಲಬಲ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀವಿ 224 ಕ್ಷೇತ್ರಗಳಲ್ಲಿ ಎಂಎಲ್ಎಗಳು ಇದ್ದಾರೆ ಅದರಲ್ಲಿ ಬಿಜೆಪಿ ಅಲ್ಲಿ 121 ಪ್ಲಸ್ ಒಬ್ಬರು ಪಕ್ಷೇತರರು ಸಪೋರ್ಟ್ ಕಾಂಗ್ರೆಸ್ ಇಂದ 70 ಆಯ್ತು ಒಬ್ಬರಂತೂ ಈಜಿಯಾಗಿ ಗೆದ್ದು ಬಿಡ್ತಾರೆ ಕಾಂಗ್ರೆಸ್ ಅಲ್ಲಿ ಇನ್ನು ಉಳಿದಿರುವಂತ ಮತಗಳು ಯಾರಿಗೆ ಅದು ಜೆಡಿಎಸ್ ಅವರು ನಮಿ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಕಾಂಗ್ರೆಸ್ ಅವರು ಆಲ್ರೆಡಿ ಈಗ ನಮ್ದು ಇಬ್ರು ಅಭ್ಯರ್ಥಿಗಳು ಅಂತ ಆಫೀಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ನೀವೇ ನಮಗೆ ಸಪೋರ್ಟ್ ಕೊಡಿ ಅಂತ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಹೇಳ್ತಾರಂತೆ ಆ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಬಟ್ ಬಿಜೆಪಿ ತನ್ನ ಸಪೋರ್ಟ್ ಅನ್ನ ಈಗ ಜೆಡಿಎಸ್ ಗೆ ಕೊಡಬಹುದು ಅಂತ ಚರ್ಚೆಗಳು ಆಗ್ತಾ ಇದೆ ಆಯ್ಕೆ ಹೆಂಗೆ ಅಂತಂದ್ರೆ ಒಬ್ಬರಿಗೆ 45 ಓಟ್ ಬೇಕು ಅಭ್ಯರ್ಥಿ ಅಂತ ಯಾರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ನಾಮಿನೇಷನ್ ಫೈಲ್ ಮಾಡಿರ್ತಾರೆ ಅವರಿಗೆ ಈಗ ಬಿಜೆಪಿ ಅಲ್ಲಿ 32 ಓಟ್ ಉಳಿಯುತ್ತೆ ಇಬ್ರು ಅಫೀಷಿಯಲ್ ಆಗಿ ನಿಂತುಕೊಂಡಿದ್ದಾರಲ್ಲ ಒಂದು ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಜಗ್ಗೇಶ್ ಅವರು ನಾಮಿನೇಷನ್ ನಾಳೆ ಫೈಲ್ ಮಾಡ್ತಾರೆ ಬಟ್ ಈ ಎರಡು ಅಭ್ಯರ್ಥಿಗಳಿಗೆ 45 45 ಓಟ್ ಅಂತ ಹೇಳಿದ್ರು ಕೂಡ 32 ಓಟ್ ಮಿಕ್ಕುತ್ತೆ ಸೋ ಅದನ್ನ ಅವರು ಜೆಡಿಎಸ್ ಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ ಇನ್ನು ನನಗೆ ಅಂದ್ರೆ ಜೆಡಿಎಸ್ ಗೆ ಕುಪೇಂದ್ರ ರೆಡ್ಡಿ ಅವರಿಗೆ ಬೆಂಬಲಿಸಿ ಅಂತ ಕಾಂಗ್ರೆಸ್ ಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಬಟ್ ಅಫೀಷಿಯಲ್ ಆಗಿ ಅವರು ಹೇಳದೇ ಇದ್ರು ಕೂಡ ಸಿದ್ರಾಮಯ್ಯ ಅವರು ಇಲ್ಲಿ ಚೆಕ್ಮೇಟ್ ಇರೋದಕ್ಕೆ ಜೆಡಿಎಸ್ ಗೆ ಯಾಕಂದ್ರೆ ಅವರಿಗೆ ಇಷ್ಟ ಇಲ್ಲ ಜೆಡಿಎಸ್ ಅನ್ನು ಸಪೋರ್ಟ್ ಮಾಡೋದು ಕಾಂಗ್ರೆಸ್ ಹಾಗಾಗಿ ಎರಡನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಇಂದ ಈಗ ಕಣಕ್ಕೆ ಇಳಿಸಿದ್ದಾರೆ ಸದ್ಯ ಸ್ವಂತ ಬಲ ಜೆಡಿಎಸ್ ಗೆ ಇಲ್ಲ ನಾನು ಹೇಳದಂಗೆ ಅವರಿಗೆ ಶಾರ್ಟೇಜ್ ಆಗುತ್ತೆ ಒಂದೇ ಬಿಜೆಪಿ ಸಪೋರ್ಟ್ ಮಾಡಬೇಕು ಇಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಈಗ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರೋದ್ರಿಂದ ಈಗ ಬಿಜೆಪಿ ಅನಿವಾರ್ಯವಾಗಿ ಸಪೋರ್ಟ್ ಮಾಡಲೇಬೇಕು ತನಿಕ್ ಬೆಂಬಲ ಅಂತೂ ಈಗ ಇಲ್ಲ ಬಟ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕುಪೇಂದ್ರ ರೆಡ್ಡಿ ಅವರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ಜೆಡಿಎಸ್ ಬೇಕಾಗಿರೋದು ಒಟ್ಟು 13 ಮತಗಳು ಆ ಸಪೋರ್ಟ್ ಅನ್ನು ಯಾರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಕುಪೇಂದ್ರ ರೆಡ್ಡಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಪ್ರೋಚ್ ಮಾಡಿದ್ದಾಯಿತು ಕಾಂಗ್ರೆಸ್ ಅವರು ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ ಈಗ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು ಈಗ ಬಿಜೆಪಿ ಅನಿವಾರ್ಯವಾಗಿ ಅವರಿಗೆ ಸಪೋರ್ಟ್ ಮಾಡಲೇಬೇಕು ಅಚ್ಚರಿಯ ಗೆಲುವು ಸಾಧ್ಯನ ಹಾಗಾದ್ರೆ ಈಗ ನಾನು ಆಗ್ಲೇ ಹೇಳಿದಂಗೆ ಯಾವುದಾದರೂ ಎರಡು ಪಕ್ಷಗಳು ಬೆಂಬಲ ಬೇಕಾಗುತ್ತೆ ನಾಲ್ಕನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ನ್ಯೂಟ್ರಲ್ ಆಗಿರುವಂತ ವ್ಯಕ್ತಿ ನಿಂತ್ರೆ
ಯಾರಿಗೆ ಸಪೋರ್ಟ್ ಮಾಡ್ತಾರೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ವಿನ್ ಆಗ್ತಾರೆ ಈ ಬಗ್ಗೆ ಮತ್ತಷ್ಟು ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ಸ್ ಇಬ್ರು ಜಾಯಿನ್ ಆಗಿದ್ದಾರೆ ಒಬ್ರು ಕೃಷ್ಣ ಮತ್ತೊಬ್ರು ಅನಿಲ್ ಬಾಸೂರ್ ಅನಿಲ್ ಈಗ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಅವರಂತೂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ 13 ವೋಟ್ ಶಾರ್ಟೇಜ್ ಆಗುತ್ತಲ್ಲ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಈಗ ನೆಕ್ಸ್ಟ್ ಬಿಜೆಪಿ ನೇ ಅನಿವಾರ್ಯ ಬಿಜೆಪಿ ಹತ್ರನೇ ಕೇಳೋದು ಅಂತಾನ ಅವರ ಸ್ಟ್ರಾಟಜಿ ಶರ್ಮಿತ ಈಗಾಗಲೇ ಬಿಜೆಪಿ ಬೆಂಬಲವನ್ನು ಪಡೆದಕ್ಕೂ ಕೂಡ ಉಪೇಂದ್ರ ರೆಡ್ಡಿ ಅವರು ಅಥವಾ ಜೆಡಿಎಸ್ ಮುಂದಾಗ್ತಿದೆ ಅಂತ ಮಾಹಿತಿ ಬಂದಿರುವಂತದ್ದು ಆದರೆ ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ಚರ್ಚೆ ಅಥವಾ ಮಾಹಿತಿ ಜೆಡಿಎಸ್ ಕಡೆಯಿಂದ ನಮಗೆ ಸಿಕ್ಕಿಲ್ಲ ಹೀಗಾಗಿ ನಾಲ್ಕನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಳಿಸಲೇಬೇಕಾದಂತ ಅನಿವಾರ್ಯತೆ ಇದೆ ಜೊತೆಗೆ ಈಗಾಗಲೇ ಎರಡನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದಾಗಿ ಚುನಾವಣೆ ನಡೆಯುವುದು ಕೂಡ ಈಗ ಖಚಿತವಾಗಿದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ತನ್ನ ಬೆಂಬಲವನ್ನ ಕೊಡೋದಿಲ್ಲ ಹೀಗಾಗಿ ಬಿಜೆಪಿ ಬಳಿ ಮೂರನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸರಿಯಾದಂತ ಅಂದ್ರೆ ಸೂಕ್ತವಾದಂತ ಮತಗಳಿಲ್ಲ ಹೀಗಾಗಿ ಒಂದು ಜೆಡಿಎಸ್ ಅಥವಾ ಕಾಂಗ್ರೆಸ್ ಗೆ ತನ್ನ ಬೆಂಬಲವನ್ನ ಕೊಡಬೇಕು ಅಥವಾ ಬೆಂಬಲವನ್ನ ಪಡೆದುಕೊಳ್ಳಬೇಕು ಆದರೆ ಈಗಿರುವ ಸದ್ಯದ ಮಾಹಿತಿಯ ಪ್ರಕಾರ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದಕ್ಕೆ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಬೇಕಾಗುತ್ತದೆ ಹೀಗಾಗಿ ಬಹುತೇಕವಾಗಿ ಜೆಡಿಎಸ್ ಅಭ್ಯರ್ಥಿಯನ್ನ ಬಿಜೆಪಿ ಗೆಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಅಂತ ಮಾಹಿತಿ ಬರ್ತಿರುವಂತದ್ದು ಯಾಕಂತ ಹೇಳಿದ್ರೆ ಕುಪೇಂದ್ರ ರೆಡ್ಡಿ ಅವರು ಈಗಾಗಲೇ ರಾಜ್ಯಸಭೆಗೆ ಪ್ರವೇಶ ಪಡೆಯುವುದಕ್ಕಾಗಿ ಕಾಂಗ್ರೆಸ್ ನಾಯಕರನ್ನ ನಿನ್ನೆ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು ಆದರೆ ಯಾವುದೇ ಸರಿಯಾದಂತ ರೆಸ್ಪಾನ್ಸ್ ಬಂದಿಲ್ಲ ಜೊತೆಗೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಸೂಚ್ಯವಾಗಿ ಜೆಡಿಎಸ್ ಗೆ ಯಾವುದೇ ಬೆಂಬಲವನ್ನ ಕೊಡೋದಿಲ್ಲ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ತನ್ನ ಎರಡನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ಯಲ್ಲ ಅದಕ್ಕೆ ಕಾರಣ ಏನು ಹಾಗಾದ್ರೆ ಜೆಡಿಎಸ್ ಗೆ ಸಪೋರ್ಟ್ ಮಾಡಲೇಬಾರದು ಅನ್ನೋ ಕಾರಣಕ ಅಥವಾ ತಮ್ಮ ಅಭ್ಯರ್ಥಿ ಸೋತರು ಪರವಾಗಿಲ್ಲ ಅನ್ನೋ ಚಿಂತನೆಯಲ್ಲಿ ಇದ್ದಾರೆ ಅಥವಾ ಗೆಲ್ಲಿಸಿಕೊಳ್ಳಬೇಕು ಅಂತನ ಇಲ್ಲ ಅವರು ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತದ್ದು ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು ಯಾಕಂತ ಹೇಳಿದ್ರೆ ಅವರ ಬಳಿಗೆ ಸೂಕ್ತವಾದಂತ ಮತಗಳಿಲ್ಲ ಆದ್ರೆ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕವಾಗಿ ತಾನು ಇಂಡಿಪೆಂಡೆಂಟ್ ಆಗಿದ್ದೇನೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದಿಲ್ಲ ಮತ್ತು ಮತದಾರರು ಯಾವುದೇ ಕನ್ಫ್ಯೂಷನ್ ಬೇಡ ಎಂಬಂತ ಸಂದೇಶವನ್ನ ಕೂಡ ಕಾಂಗ್ರೆಸ್ ನಾಯಕರು ಈ ಮೂಲಕವಾಗಿ ರವಾನೆ ಮಾಡುತ್ತಿರುವಂತದ್ದು ಮತ್ತೊಂದು ಕಡೆಗೆ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸುವ ಮೂಲಕವಾಗಿ ಕಳೆದ ಪರಿಷತ್ ಚುನಾವಣೆಯಲ್ಲಿ ಏನು ಈ ಒಂದು ಪರಿಷತ್ಗೆ ಪ್ರವೇಶ ಮಾಡೋದಕ್ಕೆ ಮನ್ಸೂರ್ ಖಾನ್ ಅವರು ಏನು ಪೈಪೋಟಿಯನ್ನು ಅಥವಾ ಏನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೊತೆಗೆ ಏನಂತ ಹೇಳಿದ್ರೆ ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಅದನ್ನು ಈಡೇರಿಸಲಿಲ್ಲ ಹೀಗಾಗಿ ಅವರನ್ನು ಕಣಕ್ಕಿಳಿಸುವ ಮೂಲಕವಾಗಿ ಅಲ್ಪಸಂಖ್ಯಾತರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇದೆ ಎಂಬಂತ ಸಂದೇಶವನ್ನು ಕೂಡ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಜೊತೆಗೆ ಜೆಡಿಎಸ್ ಜೊತೆಗೆ ಯಾವುದೇ ರೀತಿಯಾದಂತಹ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಿಲ್ಲ ಎಂಬ ಸೂಚನೆಯನ್ನು ಅವರು ಕೊಟ್ಟಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಬಿಜೆಪಿಗೆ ಕೂಡ ಆ ಮೂಲಕವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬಿಜೆಪಿ ಒಂದೊಮ್ಮೆ ಜೆಡಿಎಸ್ ಗೆ ಬೆಂಬಲವನ್ನು ಕೊಟ್ಟಂತ ಸಂದರ್ಭದಲ್ಲಿ ಏನು ಕೋಮುವಾದಿ ಪಕ್ಷ ಎಂಬಂತ ಹೇಳಿಕೆಗಳನ್ನು ಕೊಡೋದಕ್ಕೆ ಈ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಂಬಂತ ಮಾಹಿತಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ಜೊತೆಗೆ ತನ್ನ ಎಲೆಕ್ಷನ್ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡುವಂತ ಏನಾಗಿರಬಹುದು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಕೃಷ್ಣ ಸಂಪರ್ಕದಲ್ಲಿ ಇದ್ದಾರೆ ಅವರನ್ನೇ ಕೇಳೋಣ ಕೃಷ್ಣ ಈಗ ಎರಡು ಅಭ್ಯರ್ಥಿಗಳನ್ನ ಬಿಜೆಪಿಯಿಂದ ನಿರಾಯಾಸವಾಗಿ ಗೆಲ್ಲಿಸಿಕೊಳ್ಳಬಹುದು ಈಗ ಆಲ್ರೆಡಿ ಅದು ಗೆದ್ದಂಗೇನೆ ಬಟ್ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗೋದೊಂದೇ ಬಾಕಿ ಹಂಗ ನೋಡಕ್ ಹೋದ್ರೆ ಇನ್ನು 32 ಮತಗಳು ಮಿಕ್ಕುತ್ತೆ ಅದು ಯಾರಿಗೆ ಕೊಡ್ತಾರೆ ಹಾಗಾದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಅವರು ಶರ್ಮಿತಾ ಮುಖ್ಯವಾಗಿ ಈಗಾಗಲೇ ಮೂರನೇ ಅಭ್ಯರ್ಥಿಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಮೂರನೇ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಎಲ್ಲಾ ರೀತಿಯಿಂದ ರಣತಂತ್ರವನ್ನು ಕೂಡ ರೂಪಿಸ್ತಾ ಇದೆ ಈಗಾಗಲೇ ಮೊದಲ ಸುತ್ತಿನಲ್ಲಿ ದಳಪತಿಗಳ ಜೊತೆಗೂ ಕೂಡ ಮಾತುಕತೆಯನ್ನ ಬಿಜೆಪಿ ನಾಯಕಗಳು ಮಾಡಿದ್ದಾರೆ ಅನ್ನುವಂಥದ್ದು ಆದ್ರೆ ಎಲ್ಲೋ ಒಂದ್ ಕಡೆ ದಳಪತಿಗಳು ಮಾತ್ರ ಇನ್ನೂ ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನ ರಾಜ್ಯದ ನಾಯಕರಿಗೆ ಕೊಟ್ಟಿಲ್ಲ ಈಗ ರಾಜ್ಯದಲ್ಲಿರತಕ್ಕಂಥ ಬೆಳವಣಿಗೆಗಳನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತೆ ರಾಜ್ಯದ ನಾಯಕರಿಗೂ ಕೂಡ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಒಂದ್ ಕಡೆಗೆ ಕುಪೇಂದ್ರ ರೆಡ್ಡಿ ಅವರು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಂತ ನಿರ್ಧಾರವನ್ನು ಮಾಡಿದರೆ ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನವರು ಎರಡನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದ್ದಾರೆ ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಸಂಕ್ಷಿಪ್ತವಾದಂತಹ ವಿವರವನ್ನ ಇವತ್ತು ರಾಜ್ಯ ಬಿಜೆಪಿ ನಾಯಕರುಗಳು ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತಿಮವಾಗಿ ಸಂಜೆ ಒಳಗಡೆ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಇವತ್ತು ಸಂಜೆ ಒಳಗಡೆ ನಿರ್ಧಾರ ಆಗುತ್ತೆ ಆದ್ರೆ ಸದ್ಯಕ್ಕಂತೂ ರಾಜ್ಯದ ಬಿಜೆಪಿ ನಾಯಕರುಗಳು ಚಿಂತನೆಯನ್ನು ಮಾಡಿರುವಂತದ್ದು ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ಮತ್ತೆ ಜೆಡಿಎಸ್ ನವರು ಏನ್ ಮಾಡ್ತಾರೆ ಮತ್ತೆ ಜೆಡಿಎಸ್ ನ ನಾಯಕರು ಏನಾದ್ರೂ ಕೊನೆ ಕ್ಷಣದಲ್ಲಿ ನಮಗೆ
ಸಪೋರ್ಟ್ ಅನ್ನು ಮಾಡುತ್ತಾರೆ ಅನ್ನುವಂತದ್ದು. ಯಾಕಂದ್ರೆ ಶರ್ಮಿತಾ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ ಜೆಡಿಎಸ್ ಗಿಂತನೇ ಅತಿ ಹೆಚ್ಚು ಮತಗಳು ಮೂರನೇ ಅಭ್ಯರ್ಥಿಗೆ ಬಿಜೆಪಿಗೆ ಉಳ್ಕೊಳ್ಳುತ್ತೆ. ಅಷ್ಟು ಸುಲಭವಾಗಿ ಬಿಜೆಪಿ ನಾಯಕರಿಗೂ ಕೂಡ ಅದನ್ನ ಮತಗಳನ್ನ ಜೆಡಿಎಸ್ ನಾಯಕರಿಗೆ ಬಿಟ್ಟುಕೊಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿ ಆಲೋಚನೆಯನ್ನ ಮಾಡ್ತಾ ಇದೆ, ಮೂರನೇ ಅಭ್ಯರ್ಥಿನ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಿಸಬೇಕು ಅನ್ನುವಂಥದ್ದು. ಮತ್ತೆ ಮುಖ್ಯಮಂತ್ರಿ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಬಗ್ಗೆ ಸಮಗ್ರವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ಜೆಡಿಎಸ್ ನಾಯಕರು ಏನ್ ಹೇಳ್ತಾರೆ ಅದರ ಆಧಾರದ ಮೇಲೆ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ರಾಜ್ಯದ ಬಿಜೆಪಿ ನಾಯಕರುಗಳು ಮುಂದಾಗಿದ್ದಾರೆ. ಒಂದ್ ವೇಳೆ ಏನಾದರೂ ಜೆಡಿಎಸ್ ನಾಯಕರುಗಳು ಆಗೋದೇ ಸಾಧ್ಯನೇ ಇಲ್ಲ, ಉಪೇಂದ್ರ ರೆಡ್ಡಿ ಅವರನ್ನ ಸ್ಪರ್ಧೆ ಮಾಡ್ತೀವಿ ನೀವು ಬೆಂಬಲವನ್ನು ಕೊಡಿ ಅನ್ನುವಂಥದ್ದು ಏನಾದರೂ ಹೇಳಿದೆ ಆದಲ್ಲಿ ಒಂದ್ ವೇಳೆ ಅದಕ್ಕೆ ಒಪ್ಪಿಗೆ ಕೊಡುವಂತ ಕೂಡ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಈ ಬಗ್ಗೆ ರಾಜ್ಯ ಬಿಜೆಪಿಯಿಂದ ಯಾವುದೇ ರೀತಿಯಿಂದ ಮಾಹಿತಿ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಹೀಗಾಗಿ ಮೂರನೇ ಅಭ್ಯರ್ಥಿ ಅಂದ್ರೆ ಬಿಜೆಪಿಯ ಮೂರನೇ ಅಭ್ಯರ್ಥಿ ಇನ್ನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಚ್ಚರಿಯಾದಂತಹ ಸಂದರ್ಭದಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಚ್ಚರಿ ಮೂಲಕವಾಗಿ ಅಭ್ಯರ್ಥಿ ಆಯ್ಕೆ ಹೋಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಈಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಈಗ ರಾಜ್ಯದ ನಾಯಕರುಗಳು ಒಂದ್ ರೀತಿ ವಿವರವನ್ನ ಹೈಕಮಾಂಡ್ಗೆ ತಲುಪಿಸುವ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಮೂರನೇ ಅಭ್ಯರ್ಥಿ ಬಗ್ಗೆ ಹಾಕ್ಬೇಕಾ ಅಥವಾ ಜೆಡಿಎಸ್ ನ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸಬೇಕಾ, ಒಂದ್ ವೇಳೆ ಬೆಂಬಲವನ್ನ ಸೂಚಿಸಿದ್ರೆ ಯಾವೆಲ್ಲ ಕಂಡೀಷನ್ ಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಂಜೆ ಒಳಗೆ ಗೊತ್ತಾಗಲಿದೆ. ಶರ್ಮಿತಾ ಫೈನ್, ಹಾಗಾದ್ರೆ ಕಾದು ನೋಡುವ ತಂತ್ರ ಬಿಜೆಪಿಯದ್ದು, ಅವರು ಒಂಥರ ಸ್ಟ್ರಾಟಜಿ ಮಾಡ್ತಾ ಇದಾರೆ, ವೇಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ, ಥ್ಯಾಂಕ್ ಯು ಸೋ ಮಚ್ ಅನಿಲ್ ಬಾಸೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಂಗಳೂರು ವಿವಿ ಕಾಲೇಜಲ್ಲಿ ಹಿಜಾಬ್ ವಿವಾದ ತಾರಕಕ್ಕೇರ್ತಾ ಇದೆ. ಜಿಲ್ಲಾಧಿ ಕಚೇರಿಯಲ್ಲಿ ಈಗ ಸಭೆ ನಡೀತಾ ಇದೆ. ಈಗ ಕಾಲೇಜ್ ಪ್ರಾಂಶುಪಾಲೆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಿದ್ಯಾರ್ಥಿಗಳು ಪಟ್ಟ ಹಿಡಿದು ಕೂತಿದ್ರು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು 15 ಜನ ವಿದ್ಯಾರ್ಥಿನಿಯರು ಪಟ್ಟ ಹಿಡಿದು ಕೂತಿದ್ದು. ಜಿಲ್ಲಾಧಿಕಾರಿಗಳನ್ನ ನಾವು ಮೀಟ್ ಮಾಡ್ತೀವಿ, ಅವ್ರ ಜೊತೆ ಮಾತುಕತೆ ಮಾಡಬೇಕು ಅಂತ ಹೇಳಿ ಹಠ ಹಿಡಿದು ಕೂತಿದ್ರು. ಹಿಜಾಬ್ ಹೋರಾಟಗಾರ್ತಿಯರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವ್ರ ಹಠ ಏನು, ಡಿಮ್ಯಾಂಡ್ ಏನು, ನಮ್ ತರಗತಿಯಲ್ಲಿ ಹಿಜಾಬ್ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಪಾಠ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೈಕೋರ್ಟ್ ಆದೇಶವನ್ನ ತಿಳಿಸಿದ್ದಾರೆ ಡಿಸಿ ಡಾಕ್ಟರ್ ರಾಜೇಂದ್ರ ಅವರು. ಇಲ್ಲ ನೋಡಿ, ಹೈಕೋರ್ಟ್ ಇಂದ ಈ ತರ ಆದೇಶ ಬಂದಿದೆ, ಅದನ್ನ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕಾಗುತ್ತೆ. ನಿಮ್ಗೊಂದು ರೂಲ್ಸ್, ಬೇರೊಂದು ರೂಲ್ಸ್, ಬೇರೆಯವ್ರಿಗೆ ಬೇರೆ ರೂಲ್ಸ್ ಅಂತ ನಾವು ಹೇಳಕ್ಕಾಗಲ್ಲ. ಆದೇಶದಲ್ಲಿ ಏನಿದೆ ಅದನ್ನ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು ಅಂತ ಅವರು ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿನಿಯರು ಹೇಳ್ತಿರೋದು ಅದು ಪಿ ಯು ಸಿ ಅವ್ರಿಗೆ ಮಾತ್ರ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗಲ್ಲ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಬಟ್ ಡಿ ಸಿ ಕೂಡ ಈಗ ವಿದ್ಯಾರ್ಥಿಗಳ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹಿಜಾಬ್ ವಿವಾದ ತಾರಕಕ್ಕೇರಿತ್ತಲ್ಲ, ಸೊ ಆಗ್ಲಿಂದು ಈ ತರದೊಂದು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ನೆಕ್ಸ್ಟ್ ಡಿಗ್ರಿ ಸ್ಟೂಡೆಂಟ್ಸ್ ಈ ತರ ಡಿಮ್ಯಾಂಡ್ ಮಾಡಬಹುದು, ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟೆ, ಡಿಗ್ರಿನು ಇನ್ಕ್ಲೂಡ್ ಮಾಡಿಬಿಟ್ಟೆ ಆದೇಶವನ್ನ ಕೊಡಬೇಕು ಅಂತೆಲ್ಲ ರಿಕ್ವೆಸ್ಟ್ ಗಳನ್ನ ಹಾಕ್ತಾ ಇದ್ರು ಕೋರ್ಟ್ ನಲ್ಲಿ. ಸೊ ಈಗ ಈ ಸ್ಟೂಡೆಂಟ್ಸ್ ಏನ್ ಪರ್ಟಿಕ್ಯುಲರ್ ಕೇಳ್ತಿದ್ದಾರೆ ಅಂದ್ರೆ, ಅದು ಆದೇಶ ಬಂದಿದೆ ಹೌದು, ಅದನ್ನ ಒಪ್ಕೊಳ್ತೀವಿ, ಆದ್ರೆ ಅದು ಪಿ ಯು ಸಿ ಸ್ಟೂಡೆಂಟ್ಸ್ ತನಕ ಅಪ್ಲೈ ಆಗುತ್ತೆ, ಡಿಗ್ರಿ ಸ್ಟೂಡೆಂಟ್ಸ್ ಅಪ್ಲೈ ಆಗಲ್ಲ ಅಂತ. ಇನ್ನು ಈ ಬಗ್ಗೆ ಘಟನಾ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ, ನೋಡೋಣ. ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಿದೆ ಪ್ರಾಣಿಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು. ಇದೇ ರೀತಿ ಅಂದ್ರೆ ಹಿಂದೆ ಶ್ವಾನದ ಒಂದು ಪ್ರಕರಣ ಕೂಡ ಆಗಿತ್ತು, ಅದರ ಬೆನ್ನಲ್ಲೇ ಜಯನಗರದಲ್ಲಿ ಮತ್ತೊಂದು ನಾಯಿಯ ಮೇಲೆ ಕಾರನ್ನ ಹತ್ಸಲಾಗಿದೆ. ಸದ್ಯಕ್ಕೆ ನಾನೀಗ ಘಟನೆ ಏನು ನಡೆದಿತ್ತು ಅದೇ ಸ್ಪಾಟ್ ನಲ್ಲಿ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತದ್ದು ಈ ಒಂದು ರಸ್ತೆಯಲ್ಲಿ ಇದು ಒನ್ ವೇ ಅಂತ ಹೋಗುವಂತದ್ದು, ಆದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಂತಹ ಒಂದು ಕಾರು ಆ ನಾಯಿ ಮೇಲೆ ಹತ್ಸಿರುವಂತದ್ದು. ಅಂದ್ರೆ ಮೇ 27 ಈ ಒಂದು ಘಟನೆ ನಡೆದಿರುವಂತದ್ದು. ಇದೇ ಸ್ಪಾಟ್ ನಲ್ಲಿ ನನಗೀಗ ಏನ್ ನಿಮ್ಗೆ ಇಲ್ಲಿ ತೋರಿಸಿದೀನಿ, ಈ ಒಂದು ಸ್ಪಾಟ್ ನಲ್ಲಿನೇ ಆ ನಾಯಿ ಮಲಗಿತ್ತು. ಆಪೋಸಿಟ್ ಅಂದ್ರೆ ರಾಂಗ್ ರೂಟ್ ನಲ್ಲಿ ಬಂದಂತಹ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಆ ನಾಯಿ ಮೇಲೆ ಕಾರನ್ನು ಹತ್ತಿಸ್ಕೊಂಡು ಹಾಗೆ ಮುಂದೆ ಪಾಸ್ ಆಗಿದ್ದಾನೆ. ಒಂದು ಸೌಜನ್ಯಕ್ಕೂ ಕೂಡ ಆತ ನಿಲ್ಲಿಸಿ ಏನಾಯ್ತು ಅಂತ ನೋಡಿಲ್ಲ. ಇನ್ನೊಂದು ಒಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಒಬ್ರು ಆ ಟೈಮಲ್ಲಿ ನಿಂತ್ಕೊಂಡಿದ್ರು, ಅವ್ರು ಹೇಳ್ತಿದ್ರು ಮುಂದೆ ನಾಯಿ ಇದೆ ಹೋಗ್ಬೇಡಿ ಅಂತ, ಆದ್ರೂ ಕೂಡ ಅವನು ಆ ಒಂದು ವಿಚಾರವನ್ನು ಲೆಕ್ಕಿಸದೆ ಅವನು ನಾಯಿ ಮೇಲೆ ಕಾರ್ ಹತ್ತಿರುವಂತದ್ದು. ಆದ್ರಿಂದ ನಾಯಿ ನರಳಿ ನರಳಿ ಒಂದು ಪ್ರಾಣವನ್ನು ಕೂಡ ಬಿಟ್ಟಿದೆ. ಹೀಗಾಗಿ ಜಯನಗರದಲ್ಲಿ ಈ ಒಂದು ಕುರಿತು ಪ್ರಾಣಿ ಪ್ರಿಯರ ಒಂದು ದೂರನ್ನು ಕೂಡ ದಾಖಲಿಸಿರುವಂತದ್ದು. ಹಾಗಾದ್ರೆ ಅದಿನ ಘಟನೆ ಏನಾಯ್ತು, ಆ ಯಾಕೆ ಈ ರೀತಿ ಒಂದು ಜಯನಗರದಲ್ಲಿ ಇಷ್ಟೊಂದು ಒಂದು ಶ್ವಾನಗಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಕಂಡು ಬರ್ತಿದೆ ಅನ್ನೋದನ್ನ ಕೇಳೋಣ. ಇಲ್ಲಿ ನಮ್ಮ ಜೊತೆ ಇದೀಗ ಆ ನಾಯಿಗೆ ಅಂದ್ರೆ ಏನಿತ್ತು, ಇಲ್ಲಿ ಮೊನ್ನೆ ಸತ್ತಂತಹ ನಾಯಿಗೆ ಫೀಡ್ ಮಾಡ್ತಿದ್ದಂತಹ ನಾಗರಾಜ್ ಅವರಿದ್ದಾರೆ, ಅವ್ರನ್ನೇ ನಾನು ಮಾತನಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ಹೇಳಿ ಸರ್, ಅವತ್ತು ಘಟನೆ ಏನಾಯ್ತು ಅಂತ. ನನ್ನ ಹೆಸರು ನಾಗರಾಜನ್, ನಾನು ಜಯನಗರ ಕನೆಕ್ಸ್ ಕೋರ್ಟಲ್ಲಿ ಮೆಂಬರ್ ಆಗಿದ್ದೀನಿ. ಒಂದು 120 ಮೆಂಬರ್ ಇದ್ದೀವಿ ನಾವು. ಜನರಲಿ ಬೀದಿ ನಾಯಿಗಳಿಗೆ ಊಟ ಕೊಡ್ತೀವಿ, ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ, ಅದನ್ನು ನೋಡ್ಕೊಳ್ತೀವಿ ನಾವು.
ಆ ಪರ್ಟಿಕ್ಯುಲರ್ ಡೇ ಈ ಪರ್ಟಿಕ್ಯುಲರ್ ನಾಯಿ ಹೆಸರು ಕರಿಯ ಅಂತ ಹೆಸರು ನಾನು ಒಂದು 10 ಟು 12 ಇಯರ್ಸ್ ಅದಕ್ಕೆ ಊಟ ಕೊಡ್ತಾ ಇದೀನಿ ಆದ್ಮೇಲೆ ಏನು ಕಂಪ್ಲೇಂಟ್ ಇಲ್ಲ ಯಾರು ಬಗಳೋದಿಲ್ಲ ಕಚ್ಚಿದಿಲ್ಲ ನೋ ಜೀರೋ ಕಂಪ್ಲೇಂಟ್ಸ್ ವೆರಿ ಲವಬಲ್ ಡಾಗ್ ಇಲ್ಲವರು ಎಲ್ಲರೂ ನಾಯಿಗೆ ಊಟ ಕೊಡ್ತಾರೆ ಇಲ್ಲಂದ್ರೆ ಬಿಸ್ಕೆಟ್ಸ್ ಹಾಕಿಬಿಟ್ಟು ಹೋಗ್ತಾರೆ ಎಲ್ಲರತ್ರ ಮುದ್ದು ಮಾಡ್ಕೊಳ್ತಾ ಇರುತ್ತೆ ಈ ತರ ನಾಯಿ ಯಾವತ್ತೂ ಸ್ವಲ್ಪ ಮೇವು ಹುಷಾರು ಇರಲಿಲ್ಲ ಏನೋ ಬಿಸಿಲು ಬೇಕಂದ್ರೆ ಇಲ್ಲಿ ಮಲ್ಕೊಂಡಿದೆ ಅಂತ ಕಾಣುತ್ತೆ ಇಲ್ಲಿ ಜಾಗ ತುಂಬಾ ಜಾಗ ಖಾಲಿ ಆಗಿತ್ತು ಈ ಕಡೆಂದು ಒಂದು ನಾಯಿ ಓಡಿ ಒಂದು ಕಾರು ಬಂದು ಅದನ್ನ ಅತ್ತಿಸ್ಕೊಂಡು ಹೋಗ್ಬಿಟ್ಟಿತ್ತು ಅದು ಈ ಕಡೆ ಬಂದು ಇಮಿಡಿಯೇಟ್ ಸತ್ತು ಹೋಯ್ತು ಅದು ನಾನು ನೋಡಿದೆ ಸಿಸಿಟಿವಿ ಫುಟೇಜ್ ನೋಡಿದೆ ನಾನು ನನಗೆ ಆಕ್ಚುಲಿ ಹೇಳಬೇಕಂದ್ರೆ ನಾನು ನನ್ನ ಮಗು ತರ ಸಾಕ್ತಾ ನಾನು ಇಷ್ಟು ದಿವಸ ಒಂದು ದಿವಸ ನಾನು ಊಟ ಕೊಡದೇ ಇಲ್ಲ ಅದು ಅದಕ್ಕೆ ನಾನು ಊಟ ಕೊಟ್ಟಿದ್ದೀನಿ ಟ್ರೀಟ್ಮೆಂಟ್ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಎಲ್ಲ ನೋಡ್ಕೊಂಡು ನನ್ನ ಮೇಲೆ ಸೆಪ್ರೇಟ್ ಪ್ರೀತಿ ಇತ್ತು ನನಗೆ ಅದು ನೋಡಿ ಕಣ್ಣಲ್ಲಿ ತುಂಬ ನೀರು ಬಂದು ನನಗೆ ತುಂಬ ಕಷ್ಟ ಆಯಿತು ನನ್ನ ಮನಸ್ಸು ತುಂಬ ಕಷ್ಟ ಆಯಿತು ಈ ಥರ ಮನುಷ್ಯ ಸೌಜನ್ಯ ಇಲ್ಲದೆ ಈ ಥರ ಮಾಡೋದು ಒಳ್ಳೇದಾಗಲ್ಲ ನಾನು ಚೆನ್ನಾಗಿಲ್ಲ ನನಗೆ ನನಗೆ ತುಂಬ ಮನಸ್ಸು ಕಷ್ಟ ಆಗಿದೆ ನನಗೆ ಅದರ ಅಂತ್ಯಕ್ರಿಯೆ ಎಲ್ಲ ಆಯ್ತಾ ಸರ್ ಹೌದು ನಾವೇ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ಫೈಲ್ ಮಾಡಿ ಅದಕ್ಕೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಆಮೇಲೆ ಅಂತ್ಯಕ್ರಿಯೆ ಎಲ್ಲ ಮಾಡಿ ಎಲ್ಲ ಅದೇ ನಾವು ಮಾಡಿದ್ವಿ ಕಂಪ್ಲೇಂಟ್ ಎಲ್ಲ ಅದು ಏನೇನು ಮಾಡಬೇಕು ಅದಕ್ಕೆಲ್ಲ ಮಾಡಿದ್ದೀವಿ ನಾವು ಯಾಕೆ ಸರ್ ಈ ರೀತಿ ಪದೇ ಪದೇ ಆಗ್ತಿದೆ ಹಿಂದೆ ಲಾರಾ ಕೇಸ್ ಆಗಿರ್ಬೋದು ಈ ತರ ಎಲ್ಲ ನಾವು ಬೇಸಿಕಲಿ ಈ ಕೆನೈನ್ ಸ್ಕೋಟ್ಸ್ ಏನಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒನ್ ಟು ಬ್ರಿಂಗ್ ಅವೇರ್ನೆಸ್ ಟು ಪೀಪಲ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಅನಿಮಲ್ ವರ್ಲ್ಡ್ ಈಗ ಜನ ಇನ್ನೂ ಇಷ್ಟು ಅರ್ಥ ಮಾಡಿಕೊಂಡಿಲ್ಲ ಜನ ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಕಾನೂನು ತುಂಬ ವೀಕ್ ಆಗಿದೆ ಅನಿಮಲ್ ಲಾಸ್ ತುಂಬ ವೀಕ್ ಆಗಿದೆ ವರ್ಷಕ್ಕೊಂಬರ್ಷ್ಟು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಪೊಲೀಸ್ ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾರೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಪೆನಾಲ್ಟಿ ಕಟ್ಬಿಟ್ಟು ಆಚೆ ಬಂದುಬಿಡ್ತಾರೆ ಇದು ಚೇಂಜ್ ಆಗಬೇಕು ಇದಿಷ್ಟು ನಾಗರಾಜ್ ಅವರು ಹೇಳುವಂತಹ ಮತಗಳು ಒಟ್ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ ನ್ಯೂಸ್ 18 ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಮಂಗಳೂರು ವಿವಿ ಕಾಲೇಜಲ್ಲಿ ಹಿಜಾಬ್ ವಿವಾದ ಸಂಬಂಧ ಜಿಲ್ಲಾಧಿಕಾರಿ ಹತ್ರ ಇವತ್ತು ವಿದ್ಯಾರ್ಥಿನಿಯರು ತಮ್ಮ ಪಟ್ಟನ್ನ ಹೇಳಿದ್ರು ಬಟ್ ಹೈಕೋರ್ಟ್ ಆದೇಶವನ್ನ ಜಿಲ್ಲಾಧಿಕಾರಿಗೆ ತೋರಿಸಿದ್ರು ಅಂದ್ರೆ ಹಿಜಾಬ್ಗೆ ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಈ ಸೂಚನೆಯನ್ನ ಡಿಸಿ ರಾಜೇಂದ್ರ ಅವರು ಕೊಟ್ಟಿದ್ದಾರೆ ಹಿಜಾಬ್ ಹಾಕೊಂಡು ಬಂದ್ರೆ ತರಗತಿ ಒಳಗೆ ಬಿಡಕ್ಕಾಗಲ್ಲ ನೋ ಎಂಟ್ರಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಸ್ಪಷ್ಟವಾಗಿ ಸ್ಟೂಡೆಂಟ್ಸ್ಗೆ ಹೇಳಿದ್ದಾರೆ ಯಾರು ಹಿಜಾಬ್ಗೆ ಅವಕಾಶ ಕೊಡಬೇಕು ಕ್ಲಾಸ್ ರೂಮ್ ಅಲ್ಲಿ ಹೋಗೋದಕ್ಕೆ ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಪಟ್ಟ ಹಿಡಿದು ಕೂತಿದ್ರಲ್ಲ ಹೈಕೋರ್ಟ್ ಆದೇಶ ನಮ್ಗೆ ಅನ್ವಯ ಆಗಲ್ಲ ಅದು PUC ತನಕ ಮಾತ್ರ ಅಂತ ಸ್ಟೂಡೆಂಟ್ಸ್ಗೆ ಸ್ಪಷ್ಟವಾಗಿ ಡಿಸಿ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಒಂದು ಸಭೆ ಆಯಿತು ಸಭೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಕೂಡ ಪಾಲ್ಗೊಂಡಿದ್ರು ಹೈಕೋರ್ಟ್ ಆದೇಶವನ್ನ ಪ್ರಸ್ತಾಪಿಸಿ ಇಲ್ಲ ಅವಕಾಶ ಕೊಡಕ್ ಆಗಲ್ಲ ಅಂತ ವಿದ್ಯಾರ್ಥಿನಿಯರಿಗೆ ಡಿಸಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಜಾಬ್ ಹಾಕೊಂಡ್ ಬಂದ್ರೆ ತರಗತಿ ಒಳಗೆ ನೋ ಎಂಟ್ರಿ ಅಂತ ಸ್ಪಷ್ಟಪಡಿಸಿದ್ದಾರೆ ಬೇಕಾದ್ರೆ ನೀವು ಕ್ಯಾಂಪಸ್ ತನಕ ಹಾಕೋ ಬನ್ನಿ ಅಲ್ಲಿ ಬಿಚ್ಚಿಕೊಂಡು ನೀವು ತರಗತಿ ಒಳಗೆ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರನೇ ಒಂದು ರೆಸ್ಟ್ ರೂಮ್ ತರ ಏನಾದ್ರೂ ಅವಕಾಶ ಮಾಡಿಕೊಡ್ಬಹುದು ಅದನ್ನ ಬಿಟ್ಟು ನೀವು ತರಗತಿ ಒಳಗೂ ಕೂಡ ಹೋಗ್ತೀವಿ ಅಲ್ಲೂ ಅವಕಾಶ ಮಾಡಿಕೊಡಿ ಅಂದ್ರೆ ಆಗಲ್ಲ ಯಾಕಂದ್ರೆ ಕೋರ್ಟೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ವಿದ್ಯಾರ್ಥಿನಿಯರ ವಾದ ಏನು ಇಲ್ಲ ಅದು PUC ತನಕ ಮಾತ್ರ ಅಪ್ಲೈ ಆಗುತ್ತೆ ಕೋರ್ಟ್ನ ಆದೇಶ ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಪದವಿ ವಿದ್ಯಾರ್ಥಿಯರು ನಮ್ಗೆ ಅದು ಅಪ್ಲೈ ಆಗಲ್ಲ ಹಾಗಾಗಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ 12 ಜನ ವಿದ್ಯಾರ್ಥಿನಿಯರು ಇತರ ಡಿಸಿ ಹತ್ರ ಇವತ್ತು ಹೋಗಿದ್ರು ಆ ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ವಾದ ವಿವಾದ ಆಯ್ತು ಫೈನಲಿ ಡಿಸಿ ಏನ್ ಹೇಳಿದ್ದಾರೆ ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಹೈಕೋರ್ಟ್ ಆದೇಶ ತೋರಿಸಿದ್ರು ಆ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಿದ್ರು ಇದು ಡಿಗ್ರಿ ಸ್ಟೂಡೆಂಟ್ಸ್ ಇದು ಅಪ್ಲೈ ಆಗಲ್ಲ ಅಂತ ಫೈನಲಿ ಡಿಸಿ ಇವಾಗ ಏನ್ ಹೇಳಿದ್ದಾರೆ ಕಿಶನ್ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ರೆ ವಿದ್ಯಾರ್ಥಿನಿಯರು ಪಟ್ಟ ಹಿಡಿದು ಕೂತಿದ್ರು ನಮ್ಗೆ ಅವಕಾಶ ಕೊಡಲೇಬೇಕು ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಆದರೆ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಸುಮ್ಮನೆ ಕಾಂಟ್ರವರ್ಸಿ ನೀವು ಕ್ರಿಯೇಟ್ ಮಾಡಬೇಡಿ ನಿಮಗೆ ಕಾಲೇಜ್ ಕ್ಯಾಂಪಸ್ ತನಕ ಅವಕಾಶ ಇದೆ ನೀವು ಹಿಜಾಬ್ ಹಾಕೊಂಡು ಬರ್ಬೋದು ಆದರೆ ತರಗತಿಗೆ ಹೋಗೋಕ್ಕೂ ಮುಂಚೆ ನೀವು ತರಗತಿಗೆ ಹೋಗಬೇಕು ಕ್ಲಾಸ್ ರೂಮ್ ಒಳಗೆ ಹೋಗಬೇಕು ಪಾಠ ಕೇಳಬೇಕು ಅಂತಂದರೆ ಹಿಜಾಬನ್ನು ನೀವು ಬಿಚ್ಚಿಡಲೇಬೇಕು ಅಂತ ಡಿಸಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಕಿಶನ್ ನಾನು ಕೇಳ್ತಾ ಇದ್ದೆ ನಮ್ಮ ರಿಪೋರ್ಟ್ ಕನೆಕ್ಟೆಡ್ ಇದ್ದಾರೆ ಲೈವ್ನಲ್ಲಿ ಈಗ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಿದ್ದು ಹೈಕೋರ್ಟ್ನ ಆದೇಶ ಕೇವಲ PUC ತನಕ ಮಾತ್ರ ಅಪ್ಲೈ ಆಗುತ್ತೆ ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ನಮ್ಗೆ ಅಪ್ಲೈ ಆಗಲ್ಲ ಅಂತ ಅದಕ್ಕೆ ಡಿಸಿ ಏನು ಹೇಳಿದ್ದಾರೆ ಆ ಶರ್ಮಿತ್ ಇವತ್ತು ಸುಮಾರು 15 ಮಂದಿ ಹಿಜಾಬ್ ವಿದ್ಯಾರ್ಥಿಗಳನ್ನು ಕರೆಸಿ ಸಂಪೂರ್ಣವಾಗಿ ಮನವರಿಕೆ ಮಾಡಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್ನ ಸಿಂಡಿಕೇಟ್ನ ಎಲ್ಲ ಮನವಿಗಳನ್ನು ಅವ್ರಿಗೆ ಹೇಳಿರುವಂಥದ್ದು ಸಿಂಡಿಕೇಟ್ನ ಎಲ್ಲ ಆದೇಶವನ್ನು ವಿಸ್ತಾರವಾಗಿ ಬಿಡಿಸಿ ಹೇಳಿರುವಂಥದ್ದು ಯಾಕಂದರೆ ವಿದ್ಯಾರ್ಥಿಯರ ಅಭಿಪ್ರಾಯ ಪ್ರಕಾರವಾಗಿ ಕೋರ್ಟ್ನ ಆದೇಶ ಅದು ಪದವಿ ಕಾಲೇಜುಗಳಿಗೆ ಅನ್ವಯ ಆಗಲ್ಲ ಅಂಥೇಳಿ ಆದರೆ
ಸಂಪೂರ್ಣವಾಗಿ ಆದೇಶದಲ್ಲಿ ಇರುವಂತದ್ದು ರಾಜ್ಯದ ಎಲ್ಲಾ ಸಮವಸ್ತ್ರಗಳಲ್ಲಿ ಇರುವಂತ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ನಿಯಮ ಏನಿದೆ ಅದು ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿ ಆದರೆ ವಿದ್ಯಾರ್ಥಿಯರ ವಾದ ಏನಂತ ಹೇಳಿದ್ರೆ ಪದವಿ ಕಾಲೇಜಿಗೆ ಅದು ಅನ್ವಯ ಆಗ ಅಂತ ಹೇಳಿ ಹಾಗಾಗಿ ಡಿಸಿ ಅವರು ಇವತ್ತು ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದಾರೆ ಕಾಲೇಜಿನೊಳಗೆ ಯಾವುದೇ ರೀತಿಯಾಗಿ ಆ ಶಾಂತಿ ಭಂಗ ಮಾಡಬಾರದು ಮತ್ತು ಇತರ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಮತ್ತು ವಿದ್ಯಾರ್ಥಿಯರು ಕೂಡ ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ ಒಂದು ಕಡೆ ಸಿಂಡಿಕೇಟ್ ಮೆಂಬರ್ ಹೇಳು ಪ್ರಕಾರವಾಗಿ ಅವರಿಗೆ ಬೇರೆ ಕಾಲೇಜಿಗೆ ಹೋಗಬೇಕಾದ್ರೆ ಅಥವಾ ಬೇರೆ ಕಾಲೇಜಿನಲ್ಲಿ ಅವರಿಗೆ ಸೀಟ್ ಅನ್ನು ತೆಗೆಸಿ ಅಥವಾ ಇಲ್ಲಿಂದ ಟಿಸಿ ಕೊಟ್ಟು ಕಳಿಸೋದಾದ್ರೆ ಅದನ್ನ ಕೂಡ ಮಾಡ್ತೀವಿ ಅಂತ ಹೇಳಿರುವಂತದ್ದು ಒಟ್ಟಿನಲ್ಲಿ ಮಹತ್ವದ ಜಿಲ್ಲಾಧಿಕಾರಿಗಳ ಸಭೆ ಹಿಜಾಬ್ ವಿದ್ಯಾರ್ಥಿಯ ಜೊತೆಗೆ ಪೂರ್ಣಗೊಂಡಿರುವಂತದ್ದು ಆದ್ರೆ ಪ್ಲೀಸ್ ಬಿ ಆನ್ಲೈನ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರೈತ ನಾಯಕ ರಾಕೇಶ್ ಟಿಕಾಯತ್ಗೆ ಮಸಿಯನ್ನ ಬಳಸಿದ್ದಾರೆ ಬೆಂಗಳೂರಲ್ಲಿ ಆಗಿರುವಂತ ಘಟನೆ ಇದು ರೈತ ನಾಯಕನಿಗೆ ಮಸಿಯನ್ನ ಬಳಸಿದ್ದಾರೆ ಕಿಡಿಗೇಡಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಕಿಡಿಗೇಡಿಗಳು ಮಸಿಯನ್ನ ಬಳಸಿದ್ದಾರೆ ಅಲ್ಲಿ ಈ ತರದ ಒಂದು ಘಟನೆ ಆದ್ಮೇಲೆ ಮಸಿ ಬಳದವರು ಮತ್ತೆ ಅಲ್ಲಿ ಜನ ನೆರೆದಿದ್ರಲ್ಲ ಅವರ ನಡುವೆ ಮಾರಾಮಾರಿ ಆಗಿದೆ ಈ ರಾಕೇಶ್ ಟಿಕಾಯತ್ ಹೆಸರು ಬಹುಶಃ ನಿಮಗೆ ನೆನಪಿರಬಹುದು ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿತ್ತಲ್ಲ ಕೃಷಿ ಕಾಯ್ದೆ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರು ವಿರೋಧಿಸಿದ್ರಲ್ಲ ಆಗ ಮುಂಚೂಣಿಗೆ ಬಂದಂತ ರೈತ ನಾಯಕ ರಾಕೇಶ್ ಟಿಕಾಯತ್ ಬೆಂಗಳೂರಿಗೆ ಬಂದಿದ್ರು ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮಸಿಯನ್ನ ಬಳದಿದ್ದಾರೆ ಕಿಡಿಗೇಡಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಈ ಘಟನೆ ಆಗ್ತಾ ಇದ್ದಂತೆ ಅಂದ್ರೆ ಅವರಿಗೆ ಕಿಡಿಗೇಡಿಗಳು ಹೋಗಿ ಮಸಿ ಬಳಿತಾ ಇದ್ದಂತೆ ಮಸಿ ಬಳದವರು ಮತ್ತೆ ಅಲ್ಲಿದ್ದಂತ ಜನರ ಮಧ್ಯೆ ಮಾರಾಮಾರಿಯಾಗಿದೆ ಸದ್ಯಕ್ಕೆ ರಣಾಂಗಣವಾಗಿದೆ ಕಾರ್ಯಕ್ರಮ ನಡೀತಾ ಇದ್ದಂತ ಗಾಂಧಿ ಭವನದಲ್ಲಿ ಅಂತ ಗೊತ್ತಾಗಿದೆ ರೈತರ ಕಾರ್ಯಕ್ರಮ ಇದು ರೈತರ ಕಾರ್ಯಕ್ರಮದ ಆ ಸಭಾಂಗಣ ಏನಿತ್ತು ಆ ಕಾರ್ಯಕ್ರಮ ವೇದಿಕೆ ಏನಿತ್ತು ಈಗ ರಣಾಂಗಣವಾಗಿದೆ ದೃಶ್ಯದಲ್ಲೂ ತೋರಿಸ್ತಾ ಇದೀವಿ ಯಾವ ತರ ಮಾರಾಮಾರಿ ಮಾಡ್ಕೊಳ್ತಾ ಇದ್ದಾರೆ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ ಪರಿಸ್ಥಿತಿ ಅಂತ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ಏನ್ ಕಾರ್ಯಕ್ರಮ ನಡೀತಾ ಇತ್ತು ಕಿಡಿಗೇಡಿಗಳು ಅಲ್ಲೇ ಕೂತವ್ರು ಹಚ್ಚಿರೋದಾ ಅಥವಾ ಹೊರಗಡೆಯಿಂದ ಎಂಟ್ರಿ ಕೊಟ್ರ ಏನಾಯ್ತು ಘಟನೆ ಹೌದು ಶರ್ಮಿತ ಏನು ಆ ರೈತ ನಾಯಕ ರಾಕೇಶ್ ಟಿಕಾಯತ್ ಮೇಲೆ ಇದೀಗ ಮಸಿ ಬೆಳೆದಿರುವಂತ ಘಟನೆ ನಡೆದಿರುವಂತದ್ದು ಆ ನಗರದ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಸಭೆಯನ್ನ ಸೇರೋದಕ್ಕೆ ಬಂದಿದ್ದಂತಹ ರಾಕೇಶ್ ಟಿಕಾಯತ್ ಅವರ ಮೇಲೆ ಏಕಾಏಕಿಯಾಗಿ ಕಿಡಿಗೇಡಿಗಳು ಓರ್ವ ಯುವಕ ಮತ್ತು ಸ್ಟೇಜ್ ಮೇಲೆ ಹತ್ತಿ ಅವ್ರ ಮೇಲೆ ಆತನ ಕೈಯಲ್ಲಿದ್ದಂತಹ ಒಂದು ಮಸಿಯ ಪ್ಯಾಕೆಟ್ ಅನ್ನು ಒಡೆದು ಆ ಮುಖದ ಮೇಲೆ ಸಿಂಸುವಂತ ಕೆಲಸ ಮಾಡ್ತಾರೆ ಆ ಸ್ಥಳದಲ್ಲಿದ್ದಂತಹ ರಾಕೇಶ್ ಟಿಕಾಯತ್ ಅವರ ಬೆಂಬಲಿಗರು ಮತ್ತು ಅವ್ರ ಜೊತೆಗಿದ್ದಂತಹ ವ್ಯಕ್ತಿಗಳು ಮತ್ತೆ ಆ ಮಸಿಯನ್ನ ಬಳಿಯಕ್ ಬಂದಿದ್ದಂತಹ ಯುವಕನ ಮಧ್ಯೆ ಒಂದು ಮಾರಾಮಾರಿ ಕೂಡ ಆಗುತ್ತೆ ಅಲ್ಲಿದ್ದಂತಹ ಚೇರ್ಗಳನ್ನ ಹಿಡ್ಕೊಂಡು ಆ ಒಡೆದಾಡುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡಬಹುದು ಆದ್ರೆ ಏಕಾಏಕಿಯಾಗಿ ಆ ಹುಡುಗ ಅಲ್ಲಿದ್ನ ಅಥವಾ ಏಕಾಏಕಿಯಾಗಿ ಬಂದ ಈ ರೀತಿಯಾದಂತಹ ಒಂದು ಕೆಲವೊಂದಿಷ್ಟು ಬೇಸಿಕ್ ಡೀಟೇಲ್ಸ್ ಇನ್ನಷ್ಟೇ ಸಿಗಬೇಕಿದೆ ಈಗಷ್ಟೇ ಆಗಿರುವಂತಹ ಘಟನೆ ಹೆಸರು ಥ್ಯಾಂಕ್ ಯು ಆಶಿಕ್ ಮುಖಿ ತಮ್ಮ ಇನ್ಫಾರ್ಮೇಶನ್ಗೆ ಹೇಳ್ಬಿಡ್ತೀವಿ ಅದ್ರಲ್ಲಿ ರಾಕೇಶ್ ಟಿಕಾಯತ್ ಯಾರು ಅಂತ ಸದ್ಯಕ್ಕೆ ಗಾಂಧಿ ಭವನದಲ್ಲಿ ರೈತರ ಬಗ್ಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿಗೆ ಬಂದಿದ್ರು ಅವರು ಅತಿಥಿಯಾಗಿ ಅಲ್ಲಿ ಪಿಸ್ತಾ ಗ್ರೀನ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ ಮತ್ತೆ ತಲೆ ಕೂದಲು ಗಡ್ಡ ಎಲ್ಲ ಬೆಳ್ಳಗಾಗಿದೆಯಲ್ಲ ಅದೇ ವ್ಯಕ್ತಿ ರಾಕೇಶ್ ಟಿಕಾಯತ್ ಅವ್ರ ಮೇಲೇನೆ ಇವತ್ತು ಮಸಿ ಬಂದಿದೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು